नेक्स्ट किचन के स्वागत इवत एडी सुक्का अथवा क्राब मसाला रेसिपी नोड़ सुमार मुक्का के जी आगु एडी अथवा क्राब तक चेना क्लीन मोबू मसाले चिख गात्र तेनाली तुरी अरशिण 8 हतमेणिनकायी 4 लवंग 1 टेबल स्पून को टी चमच जी के 1 टी चमच बड़े सोपन उपयोगस्कबूद एर मध्यम गात्र चिखदा हिटी इन उद्दूद हिटी एंट्री हतुले तेजको मध्यम उरिया मेले वन कड़ाई इट्टु वणमेणिनकायी लवंग धनिया जीरिगे बेल्लुळ्ळि इवेल्लवन्नू ड्राई रोस्ट माड्कोतेने एल्ल ओट्टिगेने रोस्ट माड्कोतेने इदरिंद स्वल्प टाइम सेव माड्बहुदु रेड चिल्ली रोस्ट आगोदु स्वल्प निधान आगुत्ते उळिद सामग्रिगळेल्ल बेग रोस्ट आगोद्रिंद अदन्नष्टे मोदलु तेगेदु प्लेट अल्लि हाकोंबिडि नंतर रेड चिल्ली स्वल्प रोस्ट माडि तेगिबहुदु रेड चिल्ली रोस्ट आदमेले उद्दनागि हेच्चिकोंडंतह ईरुळ्ळियन्न हाकि स्लाइट ब्राउन कलर बरो तनक वणदागि फ्राई माड्कोळ्ळि आयिल हाकबेडि ಈಗ ಮೀಡಿಯಂ ಫ್ಲೇಮ್ ನಲ್ಲಿ ತುರಿದಿಟ್ಕೊಂಡಂತ ತೆಂಗಿನಕಾಯಿಯನ್ನ ಕಡಾಯಿಗೆ ಹಾಕಿ ಸುಮಾರು 4 ರಿಂದ 5 ನಿಮಿಷಗಳ ಕಾಲ ಒಣದಾಗಿ ಹುರಿದಿಟ್ಕೊಳ್ಳಿ ಇದಕ್ಕೂ ಕೂಡ ಎಣ್ಣೆಯನ್ನ ಹಾಕಕ ಹೋಗಬೇಡಿ ಮೀಡಿಯಂ ಫ್ಲೇಮ್ ಮೇಲೆ ಒಂದು ಪಾತ್ರೆಯನ್ನ ಇಟ್ಟು ಸುಮಾರು 1 ಟೇಬಲ್ ಸ್ಪೂನ್ ಆಗುವಷ್ಟು ರಿಫೈನ್ಡ್ ಆಯಿಲ್ ಅನ್ನು ಹಾಕಿ ನಂತರ ಚಿಕ್ಕದಾಗಿ ಹೆಚ್ಚಿಟ್ಟಂತಹ ಈರುಳ್ಳಿಯನ್ನು ಅದಕ್ಕೆ ಹಾಕಿ ಫ್ರೈ ಮಾಡಬೇಕು ಸ್ವಲ್ಪ ಗುಲಾಬಿ ಬಣ್ಣ ಬರೋ ತನಕ ಫ್ರೈ ಮಾಡಿ ಈಗ ಕ್ಲೀನ್ ಮಾಡಿದ ಕ್ರ್ಯಾಬ್ ಅನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸುಮಾರು 1/4 ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟ್ ಅನ್ನು ಮುಚ್ಚಿ 8-10 ನಿಮಿಷ ಕುಕ್ ಮಾಡಿ ಹುರಿದ ಈರುಳ್ಳಿಯನ್ನ ಒಂದ್ಬಿಟ್ಟು ಉಳಿದೆಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದು ಸಣ್ಣ ತುಂಡು ಹುಣಸೆ ಹಣ್ಣನ್ನು ಹಾಕಿಬಿಟ್ಟು ಬ್ಲೆಂಡ್ ಮಾಡ್ತೀನಿ ನೋಡಿ ಈ ರೀತಿಯಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ರೋಸ್ಟ್ ಮಾಡಿದಂತಹ ಈರುಳ್ಳಿಯನ್ನು ಹಾಕಿ ಇನ್ನೊಂದು ಸಲ ಬ್ಲೆಂಡ್ ಮಾಡ್ತೀನಿ ಈಗ ಬೆಂದಂತಹ ಕ್ರ್ಯಾಬಿಗೆ ನಾನು ಪುಡಿ ಮಾಡಿಟ್ಕೊಂಡಂತಹ ಮಸಾಲೆಯನ್ನು ಸೇರಿಸಿ ಮಿಕ್ಸ್ ಮಾಡ್ಕೊತೀನಿ ಹಾಗೇನೇ ರೋಸ್ಟ್ ಮಾಡಿಟ್ಕೊಂಡಂತಹ ತೆಂಗಿನಕಾಯಿಯ ತುರಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರಿನ ಅಂಶ ಕಡಿಮೆ ಅನ್ಸಿದ್ರೆ ಸುಮಾರು 1/4 ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಇನ್ನೊಮ್ಮೆ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಂದು ಪ್ಲೇಟ್ ಅನ್ನು ಮುಚ್ಚಿಬಿಟ್ಟು 5-6 ನಿಮಿಷಗಳ ಕಾಲ ಪುನಃ ಕುಕ್ ಮಾಡಬೇಕು 6 ನಿಮಿಷಗಳ ನಂತರ ಪ್ಲೇಟ್ ಅನ್ನು ತೆಗೆದು ನೋಡಿ ಇವಾಗ ಸುಕ್ಕ ರೆಡಿಯಾಗಿದೆ ನೀರು ಸ್ವಲ್ಪನೂ ಇರಕೂಡದು ಅಂದ್ರೆ ಫ್ಲೇಮ್ ಹೈ ಮಾಡಿಬಿಟ್ಟು ನೀರನ್ನೆಲ್ಲ ಬತ್ತಿಸಿಬಿಡಿ ರುಚಿಕರವಾದ ಎಡಿ ಸುಕ್ಕ ರೆಡಿಯಾಗಿದೆ ಟ್ರೈ ಮಾಡಿ